हाय माय डियर स्टूडेंट्स यारु इंजीनियरिंग होगु अंत डीसीटी प्रिपरेशन स्टार्ट निमेलू शुभवन हारैस्ता वीडियो के स्वागत कोरता नानु निम्मा उमेश डीके लेक्चरर डिपार्टमेंट आफ् कंप्यूटर साइंस एंड इंजीनियरिंग शिवशरणे अक्कमादेवी गवर्नमेंट उमेन्स पॉलिटेक्निक शिराळकोप्प वीडियो प्रोजेक्ट मैनेजमेंट स्किल्स अंतकंत सब्जेक्ट ना एरडने यूनिट आदंत प्रोजेक्ट अडमिनिस्ट्रेशन एनुव सब्जेक्टली एरडने सेशन निम्मे तरता नम सेशन वन प्रोजेक्ट अडमिनिस्ट्रेशन बंद केलव कॉन्सेप्ट प्रोजेक्ट अडमिनिस्ट्रेशन अंदरे एनु प्रोजेक्ट टीम अंदरे एनु प्रोजेक्ट अडमिनिस्ट्रेशन ना यूज टूल्स डब्ल्यू बी एस पी पी एम ಈ ರೀತಿಯಾದಂತ ಟೂಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ ಈ ಒಂದು ವಿಡಿಯೋದಲ್ಲಿ ಉಳಿದೆಲ್ಲ ಕಾನ್ಸೆಪ್ಟ್ಸ್ ಗಳನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ಮತ್ತೆ ಈ ಕಾನ್ಸೆಪ್ಟ್ಸ್ ಗಳ ಮೇಲೆ ಕೇಳಬಹುದಾದಂತ ಎಂಸಿಕ್ಯೂ ಕ್ವೆಶ್ಚನ್ಸ್ ಗಳನ್ನು ಕೂಡ ನಿಮ್ಮ ಮುಂದೆ ತರ್ತಾ ಇದೀನಿ ಸ್ನೇಹಿತರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಡಿಸಿಟಿ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ತುಂಬಾ ಜನಕ್ಕೆ ಈ ಡಿಸಿಟಿ ಮಹತ್ವ ಏನು ಅಂತ ಗೊತ್ತಿರೋದಿಲ್ಲ ನೋಡಿ ನೀವು ಇಂಜಿನಿಯರಿಂಗ್ ಸೇರುವಾಗ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಗಳು ಒಂದೇ ಅಲ್ಲ ಇಲ್ಲಿವರೆಗೂ ನೀವೇನ್ ಡಿಪ್ಲೊಮಾ ಓದಿದಿರಾ ಡಿಪ್ಲೊಮಾ ಓದಬೇಕಾದ್ರೆ ನಿಮ್ಮ ಊರಿಗೆ ಹತ್ರ ಇರತಕ್ಕಂತದ್ದು ಅಥವಾ ನಿಮಗೆ ಕನ್ವಿನಿಯಂಟ್ ಇರತಕ್ಕಂತ ಕಾಲೇಜ್ ಅಲ್ಲಿ ಓದಿದಿರಾ ಆದ್ರೆ ಇಂಜಿನಿಯರಿಂಗ್ ಸೇರಬೇಕಾದ್ರೆ ಯಾವ ಕಾಲೇಜ್ ಅನ್ನು ಚೂಸ್ ಮಾಡಬೇಕು ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ಲೈಫ್ ಅನ್ನು ನಿಮ್ಮ ಲೈಫ್ ನ ಒಂದು ದಾರಿಯನ್ನ ನಿಶ್ಚಯ ಮಾಡತಕ್ಕಂತ ಒಂದು ಸಂಗತಿಯಾಗಿದೆ ಅದರಿಂದ थ्री टाइप्स ऑफ इंजीनियरिंग कॉलेजस् बर्तवे टॉप कॉलेजस् मत्ते एवरेज कॉलेजस् मत्ते बिलो एवरेज कॉलेजस् अंत ना डिवाइड माडिद्रे टॉप कॉलेजस् अल्ली नीवु सीट तगोंडु अल्ली इंजीनियरिंग मुगिसिद्रे अल्ली ನೂರಕ್ಕೆ ನೂರರಷ್ಟು ಪ್ಲೇಸ್ಮೆಂಟ್ ಆಫರ್ಸ್ ಗಳಿರ್ತವೆ ಅಂದ್ರೆ ನೀವು ಓದಬೇಕಾದ್ರೇನೆ ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ ಒಳ್ಳೊಳ್ಳೆ ಕಂಪನಿಗಳು ಎಂಎನ್ಸಿ ಕಂಪನಿಗಳು ಬಂದು ನಿಮ್ಮನ್ನ ರಿಕ್ರೂಟ್ ಮಾಡ್ಕೊಂಡು ಹೋಗ್ತವೆ ಅಲ್ಲಿ ನಿಮಗೆ ಏನಾದರೂ ಸೀಟ್ ಸಿಕ್ತೋ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಅದೇ ನೀವು ಏನಾದರೂ ಅವರೇಜ್ ಕಾಲೇಜಸ್ ಅಲ್ಲಿ ಬಂದ್ರೆ ಅರೌಂಡ್ 40 ಟು 50% ಪ್ಲೇಸ್ಮೆಂಟ್ ಆಗುತ್ತೆ ಅಲ್ಲಿ ನೀವು ಏನಾದರೂ ಮಿಸ್ ಆಯ್ತು ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಜಾಬ್ ಹುಡುಕೋ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಇನ್ನ ಬಿಲೋ ಅವರೇಜ್ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಇರೋದಿಲ್ಲ ಅಥವಾ 5-10% ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ ಹೊರಗೆ ಹೋಗಿ ಇಂಜಿನಿಯರಿಂಗ್ ಅನ್ನು ಮುಗಿಸ್ಕೊಂಡು ಹೊರಗಡೆ ಹೋಗಿ ಕೆಲಸವನ್ನು ಹುಡುಕಬೇಕಾಗುತ್ತೆ ಆದ್ರಿಂದ ಈ ಏನು ಒಂದು ಅಥವಾ ಎರಡು ತಿಂಗಳು ಟೈಮ್ ಇದೆ ನಿಮ್ಮ ಡಿಸಿಟಿ ಗೆ ಇದರಲ್ಲಿ ತುಂಬಾ ಕಷ್ಟಪಟ್ಟು ನೀವು ಓದಿದ್ದೆ ಆದ್ರೆ ಒಂದು ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಆ ರ್ಯಾಂಕಿಂಗ್ ಬಂದ್ರೆ ಟಾಪ್ 10 ಕಾಲೇಜಸ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಯಾವ ಟಾಪ್ 10 ಕಾಲೇಜಸ್ ಇದಾವೆ ಅಂತ ಹೇಳಿ ಅಲ್ಲಿ ಏನಾದರೂ ನೀವು ಸೀಟ್ ತಗೊಂಡ್ರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಈ ಒಂದು ದೃಷ್ಟಿಕೋನದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಆರಂಭ ಮಾಡಿ ಈ ಡಿಸಿಟಿ ಪ್ರಿಪರೇಷನ್ ಅನ್ನು ಆನ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಅದರಿಂದ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾವೀಗ ಬರೋಣ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನ ಎರಡನೇ ಯೂನಿಟ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮಗೆ ನೋಟ್ಸ್ಗಳು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನಾವು ಇವತ್ತು ಏನೇನು ಕಂಟೆಂಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಪ್ರಾಜೆಕ್ಟ್ ಡೈರೆಕ್ಷನ್ ಕಮ್ಯುನಿಕೇಷನ್ ಇನ್ ಎ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಪ್ರಿರಿಕ್ವಿಸೈಟ್ಸ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂದರೆ ಏನು ವಾಟ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ನೀವೀಗ ನೋಡಿದ್ದೀರಾ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿದರೆ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್ ಅಂತೇಳಿ ಪ್ರಾಜೆಕ್ಟ್ನಲ್ಲಿ ಪ್ಲಾನಿಂಗ್ ಮಾಡೋದಿರ್ಬೋದು ಪ್ರಾಜೆಕ್ಟನ್ನು ನೋಡ್ಕೊಳ್ಳೋದಿರ್ಬೋದು ಅಲ್ಲಿ ಅನೇಕ ಆ್ಯಕ್ಟಿವಿಟೀಸ್ಗಳಿರ್ತವೆ ಅದರಲ್ಲಿ ಇಂಟರ್ನಲ್ ಆ್ಯಕ್ಟಿವಿಟೀಸ್ಗಳಿಗೆ ಪ್ಲಾನಿಂಗು ಮತ್ತು ಟೀಮ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ರಿಸ್ಕ್ನ ನೋಡ್ಕೊಳ್ತಕ್ಕಂಥದ್ದು ಎಲ್ಲವೂ ಕೂಡ ಏನಾಗ್ತವೆ ಅಂದರೆ ಇಂಟರ್ನಲ್ ಆ್ಯಕ್ಷನ್ಸ್ ಅಂತ ಕರಿತೀವಿ ಆದರೆ ಈ ಇಂಟರ್ನಲ್ಸ್ ಆ್ಯಕ್ಷನ್ಸ್ ಅಲ್ಲದೇ ಔಟ್ಸೈಡ್ ಅಥವಾ ಎಕ್ಸ್ಟರ್ನಲ್ ಆ್ಯಕ್ಷನ್ಸ್ಗಳು ಅಥವಾ ಎಕ್ಸ್ಟರ್ನಲ್ ರಿಸ್ಕ್ ಫ್ಯಾಕ್ಟರ್ಸ್ಗಳು ಅಥವಾ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ಗಳು ತುಂಬ ಬರ್ತವೆ ಆ ಫ್ಯಾಕ್ಟರ್ಸ್ನ ಏನಂತ ಕರಿತೀವಿ ನಾವು ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ ಸೊ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಈಸ್ ಕನ್ಸರ್ನ್ಡ್ ಅಬೌಟ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್
ನಮ್ಮ ಪ್ರಾಜೆಕ್ಟ್ಗೆ ಬರಬಹುದಾದಂಥ ಈ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ಗೆ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ದ ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ವಿಲ್ ಬಿ ದ ಫಾಲೋಯಿಂಗ್ ಫಾರ್ಮ್ಸ್. ಏನೇನೆಲ್ಲ ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ಬರ್ತವೆ ಒಂದು ಪ್ರಾಜೆಕ್ಟ್ ನಡೆಯುವಾಗ ಅಂತ ನೋಡೋದಾದರೆ, ಒಂದು ನಾವು ಪ್ರಾಜೆಕ್ಟ್ಗೆ ಡೈರೆಕ್ಷನನ್ನು ಕೊಡಬೇಕಾಗತ್ತೆ. ದಟ್ ಈಸ್ ಎನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್. ಡೈರೆಕ್ಷನ್ ಇನ್ ದ ಸೆನ್ಸ್ ಟ್ರೈನಿಂಗ್ ಕೊಡೋದಾಗಿರ್ಬೋದು ಟೀಮ್ ಮೆಂಬರ್ಸಿಗೆ, ಅಥವಾ ಹೊರಗಡೆಯಿಂದ ಯಾರನ್ನೋ ಕರೆಸ್ಬಿಟ್ಟು ಅಡ್ವೈಸ್ ಮಾಡಿಸೋದಿರ್ಬೋದು, ಈ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳು ಬರ್ತವೆ. ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅಂತ ಇರುತ್ತೆ. ದಟ್ ಮೀನ್ಸ್ ದಟ್ ದೇರ್ ಆರ್ ಡಿಫ್ರೆಂಟ್ ಟೀಮ್ಸ್ ವಿಲ್ ಬಿ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ವಿಲ್ ಬಿ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್ಸ್, ದೇರ್ ಶುಡ್ ಬಿ ಎ ಕೋಆರ್ಡಿನೇಷನ್ ಅಮಾಂಗ್ ದ ಮೆಂಬರ್ಸ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಪ್ರಾಜೆಕ್ಟ್ ಕಮ್ಯುನಿಕೇಷನ್ ಅಂತ ಇರುತ್ತೆ, ಆ್ಯಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನನ್ನು ಮ್ಯಾನೇಜ್ ಮಾಡೋದಿರುತ್ತೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಪ್ರಾಜೆಕ್ಟ್ ಕಂಟ್ರೋಲ್. ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಏನಂತ ಕರಿತೀವಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ಅಂತೇಳಿದರೆ ದೀಸ್ ಆರ್ ಆಲ್ ದ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್. ಕೋಆರ್ಡಿನೇಷನ್ ಇಲ್ಲ ಅಂತೇಳಿದರೆ ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ, ಇದೊಂದು ಎಕ್ಸ್ಟರ್ನಲ್ ಎಂಟಿಟಿ. ಕಮ್ಯುನಿಕೇಷನ್ ಇಲ್ಲ ಪ್ರಾಜೆಕ್ಟಲ್ಲಿ ಅಂತೇಳಿದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆರ್ಗನೈಸೇಷನ್ ಚೆನ್ನಾಗಿಲ್ಲ ಪ್ರಾಜೆಕ್ಟ್ದು ಅಂತೇಳಿದರೆ ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ. ಸರಿಯಾಗಿ ಕಂಟ್ರೋಲ್ ಮಾಡ್ತಾ ಇಲ್ಲ ಪ್ರಾಜೆಕ್ಟ್ನ ಅಂತೇಳಿದರೆ ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ. ಸೊ ಇವನ್ನ ಏನಂತ ಕರಿತೀವಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಟು ಸಿ ದೀಸ್ ಪ್ರಾಬ್ಲಮ್ಸ್. ಓಕೆ, ಹಾಗಾದರೆ ಒಂದೊಂದೇ ನೋಡ್ತಾ ಬರೋಣ. ಮೊಟ್ಟ ಮೊದಲನೇ ಫ್ಯಾಕ್ಟರ್ ಅಥವಾ ಪ್ರಾಬ್ಲಮ್ ಏನು ಅಂತೇಳಿದರೆ ಪ್ರಾಜೆಕ್ಟ್ ಡೈರೆಕ್ಷನ್. ಏನಿದು ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ, ಆ್ಯಸ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ನೀವು ನಿಮ್ಮ ಪ್ರಾಜೆಕ್ಟ್ನ ಡೈರೆಕ್ಟ್ ಮಾಡಬೇಕಾಗತ್ತೆ. ಡೈರೆಕ್ಟ್ ಮಾಡೋದು ಅಂತೇಳಿದರೆ ಸ್ಟಾಫ್ನ ರಿಕ್ರೂಟ್ ಮಾಡೋದಿರ್ಬೋದು, ಸ್ಟಾಫ್ಗೆ ಟ್ರೈನಿಂಗ್ ಕೊಡೋದಿರ್ಬೋದು, ಆಮೇಲೆ ಅವ್ರನ್ನ ಸೂಪರ್ವೈಸಿಂಗ್ ಮಾಡೋದಿರ್ಬೋದು, ಅವ್ರಿಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕೊಡೋದಿರ್ಬೋದು, ಅವ್ರನ್ನ ಮೋಟಿವೇಟ್ ಮಾಡ್ತಕ್ಕಂಥದ್ದಿರ್ಬೋದು, ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕೌನ್ಸ್ಲಿಂಗ್ ಮಾಡ್ತಕ್ಕಂಥದ್ದಿರ್ಬೋದು. ಇದನ್ನೆಲ್ಲ ಮಾಡೋದಕ್ಕೆ ಏನಂತ ಕರೀತಾರೆ, ಡೈರೆಕ್ಷನ್ ತೋರಿಸೋದು ಅಥವಾ ಪ್ರಾಜೆಕ್ಟ್ನ ಡೈರೆಕ್ಟ್ ಮಾಡೋದು ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್. ಇವುಗಳನ್ನು ನೀವು ಆ್ಯಸ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡಬೇಕಾಗತ್ತೆ. ನೋಡಿ, ಡಿ ಸಿ ಟಿಗೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಅಥವಾ ಈ ಎಲ್ಲ ಪಾಯಿಂಟ್ಸ್ಗಳು ನಾವು ನೆನ್ಪಿಟ್ಕೊಂಡಿದ್ರೆ ವಿ ವಿಲ್ ಬಿಕಮ್ ಎ ವೆರಿ ಗುಡ್ ಲೀಡರ್ಸ್. ಸೊ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ಸು. ಇದನ್ನು ನಿಮ್ಮ ಲೈಫ್ಗೆ ಅಂತೇಳ್ಬಿಟ್ಟು ತಿಳ್ಕೊಳ್ತಾ ಹೋಗಿ, ನಾಟ್ ಓನ್ಲಿ ದ ಸೇಕ್ ಆಫ್ ಡಿ ಸಿ ಟಿ. ನೆಕ್ಸ್ಟ್ ಪಾಯಿಂಟ್, ಕಮ್ಯುನಿಕೇಷನ್ ಇನ್ ಎ ಪ್ರಾಜೆಕ್ಟ್ ಅಂತೇಳಿ. ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರಾಜೆಕ್ಟ್. ಏನಿದು ಕಮ್ಯುನಿಕೇಷನ್ ಅಂದರೆ, ಎಕ್ಸಾಂಪಲ್, ಪ್ರಾಜೆಕ್ಟ್ ಮಾಡುವಾಗ ತುಂಬ ಜನಗಳು ಇನ್ವಾಲ್ವ್ ಆಗಿರ್ತಾರೆ ಮತ್ತು ತುಂಬ ಟೀಮ್ಗಳು ವರ್ಕ್ ಮಾಡ್ತಾ ಇರ್ತವೆ. ಒಂದು ಟೀಮು ಇನ್ನೊಂದು ಟೀಮ್ಗೇನೋ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೇನೋ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ, ಅವ್ರ ನಡುವೆ ಮಾತುಕತೆಗಳು ನಡೀಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿತ್ತು ಅಂತೇಳಿದರೆ ಪ್ರಾಜೆಕ್ಟ್ ಸ್ಮೂತಾಗಿ ರನ್ ಆಗುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಟೆಸ್ಟಿಂಗ್ ಟೀಮ್ ಅಂತ ಇರುತ್ತೆ, ಡೆವಲಪ್ಮೆಂಟ್ ಟೀಮ್ ಅಂತ ಇರುತ್ತೆ. ಸೊ ಡೆವಲಪ್ಮೆಂಟ್ ಟೀಮ್ನವ್ರು ಮಾಡಿರುವಂಥ ಸಾಫ್ಟ್ವೇರನ್ನು ಟೆಸ್ಟಿಂಗ್ ಟೀಮ್ನವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಅವರಿಬ್ಬರ ನಡುವೆ ನೀಟಾಗಿ ಕಮ್ಯುನಿಕೇಷನ್ ನಡೆದರೆ ಮಾತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅದರ್ವೈಸ್ ಟೆಸ್ಟಿಂಗ್ ಟೀಮು ಮತ್ತು ಡೆವಲಪ್ಮೆಂಟ್ ಟೀಮ್ಗೆ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂತೇಳಿದರೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ಹೊರಗೆ ತರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಕಮ್ಯುನಿಕೇಷನನ್ನು ನಾವು ಬೆಳೆಸಬೇಕಾಗಿರೋದು ಅಮಾಂಗ್ ದ ಟೀಮ್, ಒಳ್ಳೆ ಕಮ್ಯುನಿಕೇಷನ್ ಮೀಡಿಯಾನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಆ್ಯಸ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಕೆಲಸ ಆಗಿರುತ್ತೆ. ಅಡ್ಮಿನಿಸ್ಟ್ರೇಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಏನು ಕಮ್ಯುನಿಕೇಷನ್ ನೀಟಾಗಿ ಆಗಬೇಕು ಅಂತ ಆದರೆ ಏನೆಲ್ಲ ಮಾಡಬೇಕು ಆ್ಯಸ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರು? ಸೊ ಕಮ್ಯುನಿಕೇಷನ್ ಮೀಡಿಯಾಸ್ಗಳು ಅಂತ ಏನಿದ್ದಾವೆ, ಯಾಕಂದರೆ ಎಲ್ಲರೂ ಬಂದು ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ಕಂಪ್ನಿಗಳಲ್ಲಿ. ಅವ್ರು ಯಾವುದ್ಯಾವುದೋ ಡಿಫ್ರೆಂಟ್ ಪ್ಲೇಸಲ್ಲಿರ್ತಾರೆ ಅಥವಾ ಒಂದೇ ಬಿಲ್ಡಿಂಗಲ್ಲಿದ್ದರೂ ಡಿಫ್ರೆಂಟ್ ಫೋರ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆಗ ಅವ್ರ ನಡುವೆ ಕಮ್ಯುನಿಕೇಷನ್ ಮಾಡಬೇಕು ಅಂತೇಳಿದರೆ, ಕಮ್ಯುನಿಕೇಷನ್ ಅಂದರೆ ಮಾತಾಡೋದು ಅಂತ ಅಲ್ಲ, ಮೇ ಬಿ ಮೇಲ್ ಕಳಿಸೋದಿರ್ಬೋದು, ಮೆಸೇಜ್ ಮಾಡೋದಿರ್ಬೋದು, ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಇರ್ಬೋದು, ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಪ್ಲೇಸ್ಗಳಿರ್ಬೋದು, ಈ ಎಲ್ಲದನ್ನು ಕಮ್ಯುನಿಕೇಷನ್ ಅಂತ ಕರಿತೀವಿ ಅಲ್ವಾ? ಸೊ ಹಾಗಾದರೆ ಈ ಕಮ್ಯುನಿಕೇಷನ್ಗೆ ಬೇಕಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು, ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಅವರ ಕೆಲಸ. ಹಾಗಾದ್ರೆ ಏನೆಲ್ಲ ಮಾಡಬೇಕವರು? ಎಕ್ಸಾಂಪಲ್, ಏನೇನು ನಮ್ಮ ಕಂಪ್ನಿಗಳಲ್ಲಿ ಕಮ್ಯುನಿಕೇಷನ್ ಪರ್ಪಸ್ಸಿಗೋಸ್ಕರ ಯಾವ್ದಾವುದು ಮೀಡಿಯಾಗಳನ್ನು ಯೂಸ್ ಮಾಡ್ಬೋದು?
ಮೀಡಿಯಾಗಳು ಅಂತೇಳಿದ್ರೆ ಈಗ ನೀವು ಚಾಟ್ ಮಾಡಲಿಕ್ಕೆ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತವೆ, ಫೋನ್ ಮಾಡಲಿಕ್ಕೆ ಕೆಲವೊಂದು ಅಪ್ಲಿಕೇಶನ್ಸ್ಗಳಿರ್ತವೆ, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಲಿಕ್ಕೆ ಅಪ್ಲಿಕೇಶನ್ಸ್ಗಳಿರ್ತವೆ, ಟ್ರೈನಿಂಗ್ ಕೊಡಲಿಕ್ಕೆ ಝೂಮ್ ಯೂಸ್ ಮಾಡ್ತೀವ, ಗೂಗಲ್ ಮೀಟ್ ಯೂಸ್ ಮಾಡಬೇಕಾ ಅಥವಾ ಇನ್ನೊಂದು ಏನಾದರೂ ಬೇರೆ ಸಿಸ್ಕೋ ವೆಬ್ಎಕ್ಸ್ ಇದೆನಾ, ಈ ರೀತಿಯಾದಂಥ ಅನೇಕ ಮೀಡಿಯಾಗಳಿದಾವೆ ಅದನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಇರ್ಬೋದು. ಏನಾದರೂ ಆಫ್ಲೈನ್ ಮೀಟಿಂಗ್ ಮಾಡಬೇಕು ಅಂತೇಳಿದರೆ ಸಪ್ರೇಟ್ ಆದಂಥ ಮೀಟಿಂಗ್ ರೂಮ್ಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಇರ್ಬೋದು. ಸೊ ಈ ರೀತಿಯಾದಂಥ ಫೆಸಿಲಿಟೀಸ್ಗಳನ್ನು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ತಂದರೆ ಕಮ್ಯುನಿಕೇಷನ್ ನೀಟಾಗತ್ತೆ. ಸೊ ಕಮ್ಯುನಿಕೇಷನ್ ನೀಟಾಗೋದು ಅಂತೇಳಿದರೆ ಒಂದು ಟೀಮು ಅವ್ರ ಪ್ರಾಬ್ಲಮ್ಸ್ಗಳನ್ನ ಇನ್ನೊಂದು ಟೀಮ್ ಹತ್ರ ಹೇಳ್ಬೋದು, ನಾಲೆಡ್ಜ್ನ ತಗೋಬೋದು, ಅಥವಾ ಅವ್ರು ಮಾಡಿರೋ ಕೆಲಸವನ್ನು ಇನ್ನೊಂದು ಟೀಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಈ ರೀತಿಯಾದಂಥ ಕಮ್ಯುನಿಕೇಷನ್ ಆದಾಗ ದ ಪ್ರಾಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್ ವೆರಿ ಸೂನ್. ಓಕೆ, ನೀಟಾಗಿ ಬೇಗ ಮುಗಿಯುತ್ತೆ ಮತ್ತು ಸ್ಮೂತಾಗಿ ರನ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಸ್ವಲ್ಪ ಲಿಸ್ಟ್ ಮಾಡಿದ್ದೀವಿ ಏನೇನೆಲ್ಲ ಒಂದು ಪ್ರಾಜೆಕ್ಟ್ ಕಮ್ಯುನಿಕೇಷನಿಗೆ ಬೇಕಾಗ್ತಕ್ಕಂಥ ಒಂದು ಫೆಸಿಲಿಟೀಸ್ಗಳು ಏನು ಅಂತೇಳಿ. ಆರ್ಗನೈಸೇಷನ್ ಆಫ್ ವರ್ಕ್ ಪೀಪಲ್ ಆ್ಯಂಡ್ ವರ್ಕ್ ಪ್ಲೇಸ್ ವಿತ್ ಕಮ್ಯುನಿಕೇಷನ್ ಓರಿಯೆಂಟೇಷನ್, ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ನೀಟಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ರೆಡಿ ಇರಬೇಕು ಅಂತಕ್ಕಂಥದ್ದು. ಸೆಲೆಕ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಆಫ್ ಅಪ್ರಾಪ್ರಿಯೇಟ್ ಕಮ್ಯುನಿಕೇಷನ್ ಡಿವೈಸಸ್. ನಾನು ಆಗಲೇ ಹೇಳ್ದಂಗೆ ಕಮ್ಯುನಿಕೇಷನ್ ಡಿವೈಸಸ್ಗಳನ್ನು ಇನ್ಸ್ಟಾಲ್ ಮಾಡಿರಬೇಕು ಕಂಪ್ನಿಗಳಲ್ಲಿ. ಯಾಕಂದರೆ ಇನ್ನು ಸಿವಿಲ್ ಇಂಜಿನಿಯರಿಂಗ್ ಕಂಪ್ನಿಗಳು ತುಂಬ ಡಿಫ್ರೆಂಟ್ ಸೈಟ್ಗಳಲ್ಲಿ ಇಂಜಿನಿಯರ್ಸ್ಗಳು ವರ್ಕ್ ಮಾಡ್ತಿರ್ತಾರೆ, ಲೇಬರ್ಸ್ಗಳು ವರ್ಕ್ ಮಾಡ್ತಿರ್ತಾರೆ, ಆಮೇಲೆ ಆಫೀಸಲ್ಲಿ ಕುತ್ಕೊಂಡು ಡಿಸೈನರ್ಸ್ಗಳು ವರ್ಕ್ ಮಾಡ್ತಿರ್ತಾರೆ. ಇವ್ರು ಮಾಡಿರೋ ಡಿಸೈನನ್ನು ಅಲ್ಲಿ ಸೈಟ್ ಇಂಜಿನಿಯರಿಗೆ ಕಳಿಸ್ಬೇಕು, ಆ ಸೈಟ್ ಇಂಜಿನಿಯರ್ ಅವುಗಳನ್ನು ಒಬ್ಬ ಲೇಬರ್ಸ್ಗಳಿಗೆ ಕಮ್ಯುನಿಕೇಟ್ ಮಾಡಬೇಕು, ವರ್ಕ್ ಮಾಡಿಸ್ಬೇಕು. ಇದಕ್ಕೆಲ್ಲ ಕಮ್ಯುನಿಕೇಷನ್ ಡಿವೈಸಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಆ್ಯಂಡ್ ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಕೋಆರ್ಡಿನೇಷನ್ ಮೀಟಿಂಗ್, ಡೈಲಿ ರಿವ್ಯೂ ಮೀಟಿಂಗ್ಗಳು ಅಂತಿರ್ತವೆ, ವಾರಕ್ಕೊಂದ್ಸಲ ಮೀಟಿಂಗ್ಗಳಿರ್ತವೆ, ಆ ಮೀಟಿಂಗ್ ಮಾಡಲಿಕ್ಕೆ ಬೇಕಾದಂಥ ಫೆಸಿಲಿಟೀಸ್ಗಳಿರ್ಬೋದು. ಸೊ ಆ್ಯಂಡ್ ರಿಪೋರ್ಟ್ಗಳನ್ನು ಸೆಂಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೇಲ್ ಮಾಡಲಿಕ್ಕೆ ಬೇಕಾಗಿರೋವಂಥ ಸಿಸ್ಟಮ್ಮು, ಶಾರ್ಟ್ ಮೆಸೇಜ್ಗಳನ್ನು ಕಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿಸ್ಟಮ್ಸ್ಗಳು, ಈ ಎಲ್ಲ ಸಿಸ್ಟಮ್ಸ್ಗಳನ್ನು ಪ್ರೊವೈಡ್ ಮಾಡಿದಾಗ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಇವೆಲ್ಲ ನಾನೇನು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ಯಾವ ಥರ ಸಿಸ್ಟಮ್ನ ಇನ್ವಾಲ್ವ್ ಮಾಡ್ಕೊಳ್ತೀನಿ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಎಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿರೋದ್ರಿಂದ ಇವುಗಳನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅಂತಕ್ಕಂಥದ್ದು. ನೋಡಿ, ನಮ್ಮ ಪ್ರಾಜೆಕ್ಟಲ್ಲಿ ಅಷ್ಟೇ ಅಲ್ಲ, ನಾವು ಯಾವುದೇ ಟೀಮಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿದರೆ ಅಥವಾ ಈವನ್ ಒಂದು ಸ್ಪೋರ್ಟ್ಸ್ ಅಂತ ತೊಗೊಂಡ್ರೂ ಕೂಡ ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಅಂತಕ್ಕಂಥ ಎರಡು ಪಾಯಿಂಟ್ಸ್ಗಳನ್ನು ಯಾವಾಗಲೂ ಹೇಳ್ತಾ ಇರ್ತೀವಿ. ಟೀಮ್ ಮೆಂಬರ್ಸ್ಗಳ ನಡುವೆ ಒಳ್ಳೆ ಕಮ್ಯುನಿಕೇಷನ್ ಇರಬೇಕು, ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳ್ತೀವಲ್ವಾ. ಸೊ ಹಾಗಾದರೆ ವಾಟ್ ಈಸ್ ದಟ್ ಕೋಆರ್ಡಿನೇಷನ್? ಕೋಆರ್ಡಿನೇಷನ್ ಅಂದರೆ ಏನು? ಕೋಆರ್ಡಿನೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದಿ ಎಫರ್ಟ್ ಟು ಬ್ರಿಂಗ್ ಪಾರ್ಟ್ಸ್ ಇನ್ ಟು ರಿಲೇಷನ್ ಫಾರ್ ಪ್ರಾಪರ್ ಫಂಕ್ಷನಿಂಗ್. ಡಿಫ್ರೆಂಟ್ ಪಾರ್ಟ್ಸ್ಗಳನ್ನು ಒಂದು ಕೆಲಸವನ್ನು ಮಾಡಲಿಕ್ಕೆ, ಅವುಗಳ ನಡುವೆ ಸಂಬಂಧವನ್ನು ಬೆಳೆಸೋದಕ್ಕೆ ಕೋಆರ್ಡಿನೇಷನ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಅಂದರೆ ಏನು? ಡಿಫ್ರೆಂಟ್ ವ್ಯಕ್ತಿಗಳಿರ್ಬೋದು, ಡಿಫ್ರೆಂಟ್ ಡಿವೈಸಸ್ಗಳಿರ್ಬೋದು, ಡಿಫ್ರೆಂಟ್ ಆರ್ಗನೈಸೇಷನ್ಸ್ಗಳಿರ್ಬೋದು, ಡಿಫ್ರೆಂಟ್ ಕಂಪ್ನಿಗಳಿರ್ಬೋದು, ಇವುಗಳ ನಡುವೆ ಒಂದು ರಿಲೇಷನ್ಶಿಪ್ನ ಬೆಳೆಸೋದಕ್ಕೆ ಏನಂತ ಕರೀತಾರೆ? ಕೋಆರ್ಡಿನೇಷನ್ ಅಂತ ಕರೀತಾರೆ. ಈ ಕಂಪ್ನಿನಲ್ಲಿ ಆ್ಯಸ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ನೀವು ಈ ಕೋಆರ್ಡಿನೇಷನನ್ನು ಕೂಡ ನೋಡ್ಕೋಬೇಕಾಗಿತ್ತು ಸ್ನೇಹಿತರೆ. ಕೋಆರ್ಡಿನೇಷನ್ ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಸೈಮಲ್ಟೇನಿಯಸ್ ವರ್ಕಿಂಗ್ ಆಫ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್. ಕೋಆರ್ಡಿನೇಷನ್ ಇಲ್ಲ ಅಂತೇಳಿದ್ರೆ ಏನಾಗುತ್ತೆ? ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸವನ್ನು ಇನ್ನೊಬ್ಬ ವ್ಯಕ್ತಿಗೆ ಸರಿಯಾಗಿ ಅವನು ಹೇಳೋದಿಲ್ಲ, ಅವನಲ್ಲಿ ಈಗೋ ಇರುತ್ತೆ, ಅಥವಾ ಇನ್ನೊಂದೇನೋ ಅವನು ಜಲಸ್ ಇರುತ್ತೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ, ಅಥವಾ ನಾಚಿಕೆ ಇರ್ಬೋದು, ಅವನನ್ನು ಹೆಂಗೆ ಮಾತಾಡಿಸೋದು ಅಂತಕ್ಕಂಥ ನಾಚಿಕೆ ಇರ್ಬೋದು, ಅಥವಾ ಹೆದರಿಕೆ ಇರ್ಬೋದು, ಈ ರೀತಿಯಾದಂಥ ಒಂದು ಫ್ಯಾಕ್ಟರ್ಸ್ಗಳು ಇರ್ತವೆ. ಒಬ್ಬ ಎಂಪ್ಲಾಯಿ ಅವನ ಬಾಸ್ ಹತ್ರ ಮಾತಾಡಲಿಕ್ಕೆ ಹೆದರ್ತಾ ಇರ್ತಾನೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೇಳಲಿಕ್ಕೆ ಹೆದರ್ತಾ ಇರ್ತಾನೆ, ಅಥವಾ ಕೆಲವೊಬ್ಬರು ವ್ಯಕ್ತಿಗಳು ಪಕ್ಕದಲ್ಲಿರ್ತಕ್ಕಂಥ ಅವನ ಕೌಂಟರ್ ಪಾರ್ಟಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತೇಳಿದರೆ ಹೆಲ್ಪ್ ಮಾಡ್ತಾ ಇರಲ್ಲ, ಯಾಕೆಂದರೆ ಮೇ ಬಿ ಅವನ ಮೇಲೆ ಹೊಟ್ಟೆ ಕಿಚ್ಚಿರ್ಬೋದು, ಜಲಸ್ ಇರ್ಬೋದು, ಈ ರೀತಿಯಾದಂಥ ಫ್ಯಾಕ್ಟರ್ಸ್ಗಳು ಬರಬಾರ್ದು ಅಂದರೆ ಆ್ಯಸ್ ಎ ಮ್ಯಾನೇಜರ್ ಅಥವಾ ಆ್ಯಸ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ನೀವು ಪ್ರಾಜೆಕ್ಟ್ ಟೀಮ್ ನಡುವೆ ಒಂದು ಕೋಆರ್ಡಿನೇಷನನ್ನು ತರಬೇಕಾಗತ್ತೆ. ಸೊ ಹಾಗಾದರೆ ಟೂ ಆಸ್ಪೆಕ್ಟ್ಸ್ ಇದ್ದಾವೆ ಈ ಕೋಆರ್ಡಿನೇಷನ್ನಲ್ಲಿ. ಒಂದು ಫಿಸಿಕಲ್ ಆಸ್ಪೆಕ್ಟ್ ಅಂತ ಕರಿತೀವಿ, ಇನ್ನೊಂದು ಟೈಮಿಂಗ್ ಆಸ್ಪೆಕ್ಟ್ ಅಂತ ಕರಿತೀವಿ. ಏನಿದು ಟೈಮ್ ಕೋಆರ್ಡಿನೇಷನ್ ಅನ್ನೋದು ಒಂದು ಇಂಪಾರ್ಟೆಂಟ್. ಟೈಮ್ ಕೋಆರ್ಡಿನೇಷನ್ ಅಂದರೆ ಒಂದು ಟೀಮ್ ಮಾಡೋ ಕೆಲಸ ಇನ್ನೊಂದು ಟೀಮ್ ಮಾಡೋ ಕೆಲಸಕ್ಕೂ ಒಂದು ಕೋಆರ್ಡಿನೇಷನ್ ಅಂತ ಕರಿತೀವಿ. ಲೆಟ್ಸ್ ಎ
ಡೆವಲಪ್ಮೆಂಟ್ ಟೀಮ್ ಒಂದು ಕೆಲಸವನ್ನು ಮಾಡಿ ಕೊಟ್ಟಾದ ಮೇಲೆ ಆ ಪ್ರಾಡಕ್ಟ್ನ ಟೆಸ್ಟಿಂಗ್ ಟೀಮ್ ಟೆಸ್ಟ್ ಮಾಡುತ್ತೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ. ಓಕೆನಾ? ಸೊ ಈಗ ಟೆಸ್ಟಿಂಗ್ ಟೀಮ್ನವರು ಡೆವಲಪ್ಮೆಂಟ್ ಟೀಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ನೋಡಿ, ಒಂದು ತಿಂಗಳಲ್ಲಿ ಪ್ರಾಡಕ್ಟ್ನ ಡಿಲಿವರಿ ಕೊಡಬೇಕು ಅಂತಾದರೆ, ಒಂದೇನೋ ಸಾಫ್ಟ್ವೇರ್ನ ಹೊರಗೆ ತರಬೇಕು ಅಂತಾದರೆ ಕರೆಕ್ಟಾಗಿ 20 ಡೇಸ್ ಡೆವಲಪ್ಮೆಂಟ್ ಆಗಬೇಕು, ಒಂದು 8 to 10 ಡೇಸು ಟೆಸ್ಟಿಂಗ್ ಆಗಬೇಕು. ಆವಾಗ ನಾನು ಏನು ಮಾಡ್ತೀನಿ, ಪ್ರಾಡಕ್ಟ್ನ ಹೊರಗಡೆ ತರ್ಬೋದು. ಆದರೆ ಡೆವಲಪ್ಮೆಂಟ್ ಟೀಮ್ನವರೇ ಒಂದು 28 ಡೇಸ್ ತೊಗೊಂಬಿಟ್ರೆ, ಅವ್ರ ಟೈಮಿಗೆ ಸರಿಯಾಗಿ ಕೊಡಲಿಲ್ಲ ಅಂತೇಳಿದರೆ ಇನ್ನು 2 ಡೇಸಲ್ಲಿ ಎಂಥ ಟೆಸ್ಟಿಂಗ್ ಆಗುತ್ತೆ? ಸೊ ಅಲ್ಲಿ ಪ್ರಾಜೆಕ್ಟ್ ಫೇಲ್ ಆಗುತ್ತೆ. ಅದೇ ಥರನೇ ಇನ್ನು ಡಿಫ್ರೆಂಟ್ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಯೂನಿಟ್ ನಡೀತಾ ಇರುತ್ತೆ. ಒಂದು ಪ್ರಾಡಕ್ಟ್ ನಿಮಗೆ ತಯಾರಾದ ಮೇಲೆ ಇನ್ನೊಂದು ಪ್ರಾಡಕ್ಟಿಗೆ ಅದನ್ನು ಅಸೆಂಬಲ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲೂ ಕೂಡ ಟೈಮಿಂಗ್ ಮ್ಯಾಚ್ ಆಗಬೇಕು ಅಂತ. ಇದು ಟೈಮಿಂಗ್ ಆಸ್ಪೆಕ್ಟ್ಸ್. ಫಿಸಿಕಲ್ ಆಸ್ಪೆಕ್ಟ್ ಅಂತೇಳಿದರೆ ಜನಗಳ ನಡುವೆ ಬರ್ತಕ್ಕಂಥದ್ದು, ವ್ಯಕ್ತಿಗಳ ನಡುವೆ ಕೋಆರ್ಡಿನೇಷನ್ ಇರಬೇಕು ಅಂತಕ್ಕಂಥದ್ದು. ಸೊ ಅದನ್ನೇನಂತ ಕರಿತೀವಿ, ಫಿಸಿಕಲ್ ಆಸ್ಪೆಕ್ಟ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದ ಪ್ರಿರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ನಾವು ಇಷ್ಟೋ ತನಕ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಲಾಸ್ಟಿಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತೇಳಿದರೆ ಏನೆಲ್ಲ ಪ್ರಿರಿಕ್ವಿಸೈಟ್ಸ್ ಬೇಕು, ಮುಂಜಾಗ್ರತೆಗಳು ಏನೆಲ್ಲ ಇರಬೇಕು ಅಂತ. ಅಸ್ಯೂಮ್ ದಟ್ ಯು ಆರ್ ವರ್ಕಿಂಗ್ ಇನ್ ಎ ಕಂಪನಿ ಆ್ಯಂಡ್ ಯು ಆರ್ ವರ್ಕಿಂಗ್ ಇನ್ ಎ ಪ್ರಾಜೆಕ್ಟ್. ಓಕೆ, ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂದರೆ ನಿಮಗೆ ಏನೆಲ್ಲ ಮುಂಜಾಗ್ರತೆಗಳಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಲಿಸ್ಟ್ ಮಾಡಿದ್ದೀವಿ, ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವು. ಇವಲ್ಲದೆ ಇನ್ನೂ ಅನೇಕ ಪಾಯಿಂಟ್ಸ್ಗಳು ಬರ್ಬೋದು. ಅದರಲ್ಲಿ ಈ 6 ಪಾಯಿಂಟ್ಸ್ಗಳನ್ನು ನೋಡೋಣ ನಾವು. ಅಡಕ್ವೇಟ್ ಫಾರ್ಮುಲೇಷನ್ ಅಂತ ಕರೀತಾರೆ. ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತೇಳಿದರೆ ಆ ಪ್ರಾಜೆಕ್ಟ್ ಮೇಲೆ ಒಂದು ರೀಸರ್ಚ್ ಆಗಿರಬೇಕು, ಬ್ರೈನ್ ಸ್ಟ್ರೋಮಿಂಗ್ ಆಗಿರಬೇಕು. ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅದರ ಮೇಲೆ ಅಡಕ್ವೇಟ್ ಫಾರ್ಮುಲೇಷನ್, ಅದರ ಮೇಲೆ ರೀಸರ್ಚ್ ಆಗಿರಬೇಕು, ಬ್ರೈನ್ ಸ್ಟ್ರೋಮಿಂಗ್ ಆಗಿರಬೇಕು. ಅದು ಅದ್ರ ಮೇಲೆ ಬರ್ತಕ್ಕಂಥ ರಿಸ್ಕ್ಗಳು, ಫ್ಯಾಕ್ಟರ್ಸ್ಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ನಾಲೆಡ್ಜ್ನ ತೊಗೊಂಡಿರಬೇಕು. ಅದನ್ನು ಅಡಕ್ವೇಟ್ ಫಾರ್ಮುಲೇಷನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್. ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಆರ್ಗನೈಸೇಷನ್ ಚೆನ್ನಾಗಿರಬೇಕು ಅಂತ, ಆ ಕಂಪ್ನಿ ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಆ ಕಂಪ್ನಿನಲ್ಲಿ ಹಲವಾರು ಪ್ರೊಸೀಜರ್ಗಳು, ಪ್ರೋಸೆಸ್ಗಳನ್ನು ನೀಟಾಗಿ ಫಾಲೋ ಮಾಡ್ತಾ ಇರಬೇಕು ಅಂತ. ಸೊ ಎಕ್ಸಾಂಪಲ್, ಆರ್ಗನೈಸೇಷನ್ ಅಂತೇಳಿದರೆ ಹೈಯರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮ್ಯಾನೇಜರ್ಸ್ಗಳಿರ್ಬೋದು, ಲೀಡ್ಗಳಿರ್ಬೋದು, ಎಂಪ್ಲಾಯೀಸ್ಗಳಿರ್ಬೋದು, ಇವರೆಲ್ಲರೂ ಸೇರಿ ಒಂದು ಆರ್ಗನೈಸೇಷನ್ ಅಂತ ಕರಿತೀವಲ್ವ, ಆ ಆರ್ಗನೈಸೇಷನ್ ಚೆನ್ನಾಗಿರಬೇಕು ಅಂತೇಳಿ. ಅವರೆಲ್ಲ ಕರೆಕ್ಟಾದ ಡಿಸಿಷನ್ಸ್ನ ತೊಗೊಳಂಗಿರಬೇಕು ಅಟ್ ಎ ಕರೆಕ್ಟ್ ಟೈಮಲ್ಲಿ ಅಂತ. ಆ್ಯಂಡ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನಿಂಗ್. ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತೇಳಿದರೆ ಪ್ಲಾನಿಂಗ್ ಶುಡ್ ಬಿ ಪ್ರಾಪರ್. ಮೊದಲು ನೀಟಾಗಿ ಪ್ಲಾನ್ ಮಾಡ್ತಾ ಇದ್ದರೆ ಪ್ರಾಜೆಕ್ಟಿಗೆ, ಅದಕ್ಕೆ ಎಷ್ಟು ಜನ ಬೇಕು, ಎಷ್ಟು ಫಂಡ್ ಬೇಕು, ಏನೇನೆಲ್ಲ ರಿಸ್ಕ್ ಬರ್ತವೆ, ನಾವು ಯಾವ ರೀತಿ ಪ್ರಾಜೆಕ್ಟ್ ಮಾಡಬೇಕು, ಯಾವ ಆ್ಯಕ್ಟಿವಿಟಿ ಆದಮೇಲೆ ಯಾವ ಪ್ರಾಜೆಕ್ಟ್ನ ಮಾಡಬೇಕು ಅಂತೇಳಿ ನಮಗೆ ನೀಟಾಗಿ ಪ್ಲಾನಿಂಗ್ ಮಾಡಿದರೆ ಪ್ರಾಜೆಕ್ಟು ಸಕ್ಸಸ್ ಆಗುತ್ತೆ. ಅಡ್ವಾನ್ಸ್ ಆ್ಯಕ್ಷನ್, ಎಲ್ಲದಕ್ಕೂ ಕೂಡ ಅಡ್ವಾನ್ಸ್ ಆಗಿ ಆ್ಯಕ್ಷನ್ ತೊಗೊಳ್ತಾ ಇರಬೇಕು. ಯಾವುದೋ ಒಂದು ಪ್ರಾಬ್ಲಮ್ ಬಂದ ಮೇಲೆ ಸೊಲ್ಯೂಷನ್ ಹುಡುಕ್ತಾರೆ ತುಂಬ ಜನ. ಆದರೆ ಪ್ರಾಜೆಕ್ಟಲ್ಲಿ ಪ್ರಾಬ್ಲಮ್ ಏನು ಬರ್ಬೋದು ಅಂತ ಮುಂಚೆನೆ ನಾವು ಥಿಂಕ್ ಮಾಡಿ ಅದಕ್ಕೇನು ಮಾಡಬೇಕು, ನಾವು ಪ್ರಿಪೇರ್ ಆಗಿರಬೇಕು ಅಂತೇಳ್ಬಿಟ್ಟು. ಓಕೆ, ನೆಕ್ಸ್ಟ್, ಟೈಮ್ಲಿ ಅವೈಲೇಬಿಲಿಟಿ ಆಫ್ ದ ಫಂಡ್ಸ್. ಇದು ತುಂಬ ಇಂಪಾರ್ಟೆಂಟ್. ಎಷ್ಟೋ ಕಂಪ್ನಿಗಳಲ್ಲಿ ಯಾಕೆ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತೋಗುತ್ತೆ, ಯಾಕೆ ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಲ್ಲ ಅಂದರೆ ಫಂಡ್ಸ್ಗಳು ಕೊರತೆ ಇರುತ್ತೆ. ಆ ಫಂಡ್ಸ್ಗಳು ನಮಗೆ ಬೇಕಾದ ಇಕ್ವಿಪ್ಮೆಂಟ್ಸ್ ತರ್ಸೋಕ್ಕಿರ್ಬೋದು, ರಿಕ್ರೂಟ್ಮೆಂಟ್ ಮಾಡೋದಕ್ಕಿರ್ಬೋದು, ಸೊ ಎಲ್ಲದಕ್ಕೂ ಫಂಡ್ಸ್ ಬೇಕಾಗುತ್ತೆ. ಹಾಗಾಗಿ ಫಂಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಫೆಕ್ಟಿವ್ ಮಾನಿಟ್ರಿಂಗ್, ಇದೆಲ್ಲ ಆದಮೇಲೆ ಆ ಪ್ರಾಜೆಕ್ಟ್ನ ನೀಟಾಗಿ ಮಾನಿಟರ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಈ ಸಿಸ್ಟಮ್ ಚೆನ್ನಾಗಿರಬೇಕು ಅಂತೇಳಿ. ಒಳ್ಳೊಳ್ಳೆ ಮ್ಯಾನೇಜರ್ಸ್ಗಳಿರಬೇಕು, ಅವರು ಪ್ರಾಜೆಕ್ಟ್ನ ಮಾನಿಟರ್ ಮಾಡ್ತಾ ಇರಬೇಕು, ಆ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ಸ್ನ ತೊಗೊಳ್ತಾ ಇರಬೇಕು. ಈ ಎಲ್ಲ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿದರೆ ಸೊ ಪ್ರಾಜೆಕ್ಟ್ ಏನಾಗುತ್ತೆ, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಸೊ ಇವಿಷ್ಟು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ಪಾಯಿಂಟ್ಸ್ಗಳು ನೆನ್ಪಿಟ್ಕೊಂಡ್ರೆ ನಿಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತೇಳಿ.
ಸೊ ಹಾಗಾದರೆ ಈಗ ನೋಡೋಣ ಈ ಈ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನು ಓದಿದರೆ ಸೆಕೆಂಡ್ ಯೂನಿಟ್ ಮುಗೀತು. ಈ ಸೆಕೆಂಡ್ ಯೂನಿಟಲ್ಲಿ ನಿಮಗೆ 5-6 ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳ್ಬೋದು ಈ ಟಾಪಿಕ್ ಮೇಲೆ ಅಂತಕ್ಕಂಥ ಒಂದು MCQ ಕ್ವಶನ್ಸ್ಗಳನ್ನು ನೋಡೋಣ. ಈಗ ಮೊಟ್ಟ ಮೊದಲನೆಯದಾಗಿ, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಡೈರೆಕ್ಷನ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ನಮ್ಮ ಮೊದಲನೇ ಕ್ವಶನ್ನು ಪ್ರಾಜೆಕ್ಟ್ ಡೈರೆಕ್ಷನ್ ಮೇಲಿದೆ. ಆಪ್ಷನ್ ಎ, ಡಿಫೈನಿಂಗ್ ಪ್ರಾಜೆಕ್ಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ಅಲೋಕೇಟಿಂಗ್ ಪ್ರಾಜೆಕ್ಟ್ ರಿಸೋರ್ಸಸ್ ಆ್ಯಂಡ್ ಬಡ್ಜೆಟ್, ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್, ಆಪ್ಷನ್ ಡಿ, ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಲೀಡರ್ಶಿಪ್ ಟು ದ ಪ್ರಾಜೆಕ್ಟ್ ಟೀಮ್. ನೋಡಿ, ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ ಏನು ಅಂತ ನಿಮಗೆ ಆಗಲೇ ನಾನು ಹೇಳಿದ್ದೀನಿ. ಪ್ರಾಜೆಕ್ಟ್ ಡೈರೆಕ್ಷನ್ ಯಾವುದ್ರ ಬಗ್ಗೆ ರಿಲೇಟೆಡ್ ಆಗಿದೆ ಅಂತ ಅದನ್ನು ನೆನಪು ಮಾಡಿಕೊಂಡು ಇವನ್ನು ನೋಡ್ತಾ ಬನ್ನಿ. ಗೋಲ್ಸು ಮತ್ತು ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡುತ್ತಾ? ನೋ. ಆ್ಯಂಡ್ ರಿಸೋರ್ಸು ಮತ್ತು ಬಡ್ಜೆಟನ್ನು ಏನಾದರೂ ಅಲೋಕೇಟ್ ಮಾಡುತ್ತಾ ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ? ನೋ. ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆ್ಯಕ್ಟಿವಿಟಿನ ಇದು? ನೋ. ಪ್ರಾಜೆಕ್ಟ್ ಡೈರೆಕ್ಷನ್ ಮೀನ್ಸ್ ಇಟ್ ಈಸ್ ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಲೀಡರ್ಶಿಪ್ ಟು ದ ಪ್ರಾಜೆಕ್ಟ್ ಟೀಮ್. ಟ್ರೈನಿಂಗ್ ಕೊಡೋದಿರ್ಬೋದು, ಅವ್ರನ್ನ ರಿಕ್ರೂಟ್ ಮಾಡೋದಿರ್ಬೋದು, ಅವ್ರಿಗೆ ಮೋಟಿವೇಟ್ ಮಾಡೋದಿರ್ಬೋದು, ಇದನ್ನೆಲ್ಲ ಏನಂತ ಕರಿತೀವಿ? ಗೈಡೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟಾಸ್ಕ್ ಈಸ್ ಟಿಪಿಕಲಿ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್ ಡೈರೆಕ್ಷನ್? ಪ್ರಾಜೆಕ್ಟ್ ಡೈರೆಕ್ಷನ್ನಲ್ಲಿ ಈ ಯಾವ ಟಾಸ್ಕ್ಗಳಿರ್ತವೆ ಅಂತಕ್ಕಂಥದ್ದು. ಆಪ್ಷನ್ ಎ, ಕ್ರಿಯೇಟಿಂಗ್ ದ ಪ್ರಾಜೆಕ್ಟ್ ಶೆಡ್ಯೂಲ್, ಕಂಡಕ್ಟಿಂಗ್ ರಿಸ್ಕ್ ಅಸೆಸ್ಮೆಂಟ್, ಡಾಕ್ಯುಮೆಂಟಿಂಗ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್, ಫೆಸಿಲಿಟೇಟಿಂಗ್ ಸ್ಟೇಕ್ ಹೋಲ್ಡರ್ ಮೀಟಿಂಗ್ಸ್. ಈ 4 ಟಾಸ್ಕ್ಗಳಲ್ಲಿ ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ ಪ್ರಾಜೆಕ್ಟ್ ಡೈರೆಕ್ಷನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಟಾಸ್ಕ್ ಯಾವುದು ಅಂತ. ಶೆಡ್ಯೂಲ್ ಮಾಡೋದಲ್ಲ, ರಿಸ್ಕ್ ಅಸೆಸ್ಮೆಂಟು ಕೂಡ ಅಲ್ಲ, ಇನ್ನು ಡಾಕ್ಯುಮೆಂಟಿಂಗ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್. ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್ ಕಲೆಕ್ಟ್ ಮಾಡಿರೋದನ್ನ ಡಾಕ್ಯುಮೆಂಟ್ ಮಾಡೋದಕ್ಕೆ ಬೇರೆ ಟೀಮ್ ಇರುತ್ತೆ. ಫೆಸಿಲಿಟೇಟಿಂಗ್ ಸ್ಟೇಕ್ ಹೋಲ್ಡರ್ ಮೀಟಿಂಗ್ಸ್, ಇದು ಆಗ್ಬೋದು. ಅಂದರೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಮೇ ಬಿ ನಿಮ್ಮ ಎಂಪ್ಲಾಯೀಸ್ ಇರ್ಬೋದು, ಕ್ಲೈಂಟ್ಸ್ ಇರ್ಬೋದು, ಅಥವಾ ಅಡ್ವೈಸರ್ಸ್ ಇರ್ಬೋದು. ಬೇರೆ ಈ ಪೀಪಲ್ಗಳಿಗೆ, ಈ ಜನಗಳಿಗೆ ಮೀಟಿಂಗ್ಸ್ಗಳನ್ನು ಅರೇಂಜ್ ಮಾಡೋದು, ಇದು ಪ್ರಾಜೆಕ್ಟ್ ಗೈಡೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಟಾಸ್ಕ್ ಆಗಿದೆ. ನೆಕ್ಸ್ಟ್, ವಾಟ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್? ನೋಡಿ, ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಾಟ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್? ಎ ಸಾಫ್ಟ್ವೇರ್ ಟೂಲ್ ಯೂಸ್ಡ್ ಫಾರ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಆ್ಯಂಡ್ ರಿಸೋರ್ಸ್ ಅಲೋಕೇಷನ್, ಎ ಸೆಟ್ ಆಫ್ ಪ್ರೋಸೆಸ್ ಆ್ಯಂಡ್ ಪ್ರೊಸೀಜರ್ಸ್ ಯೂಸ್ಡ್ ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್, ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮೆಥಡಾಲಜಿ ಫಾರ್ ಅಜೈಲ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ಎ ಡಾಕ್ಯುಮೆಂಟ್ ದಟ್ ಔಟ್ಲೈನ್ಸ್ ದಿ ಪ್ರಾಜೆಕ್ಟ್ಸ್ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್. ನೋಡಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂದರೆ ಏನು ಅಂತ. ಡೆಫಿನೆಟ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತಕ್ಕಂಥದ್ದು, ಇಟ್ ಈಸ್ ಅ ಸೆಟ್ ಆಫ್ ಪ್ರೋಸೆಸ್ ಆ್ಯಂಡ್ ಪ್ರೊಸೀಜರ್ಸ್ ಯೂಸ್ ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದು, ರೈಟ್? ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್, ವೈ ಈಸ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಯಾಕೆ? ಇಟ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಎ ಪಾಸಿಟಿವ್ ಟೀಮ್ ಎನ್ವಿರಾನ್ಮೆಂಟ್. ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಇಟ್ ಎನ್ಶೂರ್ಸ್ ದಟ್ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಆರ್ ವೆಲ್ ಇನ್ಫಾರ್ಮ್ಡ್. ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಎಲ್ಲ ಜನಗಳು, ಆ ಜನಗಳ ಗುಂಪು ಮುಂಚೆನೇ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಸಿಗ್ತಾ ಇರುತ್ತೆ ಅವರಿಗೆ. ಡೆಫಿನೆಟ್ಲಿ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಒಬ್ಬರಿಂದ ಒಬ್ಬರಿಗೆ ವಿಷಯಗಳು ಗೊತ್ತಾಗ್ತಾ ಇರ್ತವೆ. ಇಟ್ ಹೆಲ್ಪ್ಸ್ ಇನ್ ರಿಸಾಲ್ವಿಂಗ್ ಕನ್ಫ್ಲಿಕ್ಟ್ಸ್ ಆ್ಯಂಡ್ ಅಡ್ರೆಸ್ಸಿಂಗ್ ಇಶ್ಯೂಸ್ ಪ್ರಾಂಪ್ಟ್ಲಿ. ಏನಾದರೂ ಕನ್ಫ್ಲಿಕ್ಟ್ ಬಂದರೆ, ಇಶ್ಯೂಸ್ಗಳು ಬಂದರೆ, ಪ್ರಾಬ್ಲಮ್ಸ್ಗಳು ಬಂದರೆ ಹೆಂಗೆ ಸಾಲ್ವ್ ಮಾಡಬೇಕು? ಕಮ್ಯುನಿಕೇಷನಿಂದನೇ ಸಾಲ್ವ್ ಮಾಡಬೇಕು. ಒಬ್ರಿಗೊಬ್ಬರು ಮೀಟಿಂಗ್ ಮಾಡೋದ್ರ ಮೂಲಕ, ಫೀಡ್ಬ್ಯಾಕ್ ಕೊಡೋದ್ರ ಮೂಲಕ ಮಾತಾಡ್ತೀವಿ. ಸೊ ದಟ್ಸ್ ವೈ ದ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಲ್ ಆಫ್ ದೀಸ್ ಆರ್ ಇಂಪಾರ್ಟೆಂಟ್ ಇನ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ಸೊ ಕಮ್ಯುನಿಕೇಷನಿಂದ, ಗುಡ್ ಕಮ್ಯುನಿಕೇಷನಿಂದ ಈ ಎಲ್ಲ ಕೆಲಸಗಳು ಆಗ್ತವೆ ಅಂತ, ರೈಟ್? ನೆಕ್ಸ್ಟ್, 5th ಕ್ವಶನ್, ಔ ಡಸ್ ಎಫೆಕ್ಟಿವ್ ಪ್ರಾಜೆಕ್ಟ್ ಕಮ್ಯುನಿಕೇಷನ್ ಕಾಂಟ್ರಿಬ್ಯೂಟ್ ಟು ಪ್ರಾಜೆಕ್ಟ್ ಸಕ್ಸಸ್? ಪ್ರಾಜೆಕ್ಟ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಪ್ರಾಜೆಕ್ಟ್ನ ಸಕ್ಸಸ್ಗೆ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್ ರಿಸ್ಕ್ ಆ್ಯಂಡ್ ಇಶ್ಯೂಸ್, ಡೆಫಿನೆಟ್ಲಿ. ಇಟ್ ಫೆಸಿಲಿಟೇಟ್ಸ್ ಕೊಲಾಬ್ರೇಷನ್ ಆ್ಯಂಡ್ ಟೀಮ್ ವರ್ಕ್ ಅಮಾಂಗ್ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್. ಕೊಲಾಬ್ರೇಷನ್ ಮಾಡುತ್ತೆ, ಕೋಆರ್ಡಿನೇಷನ್ ತಂದುಕೊಡುತ್ತೆ, ಟೀಮ್ ವರ್ಕನ್ನು ಎನ್ಕರೇಜ್ ಮಾಡುತ್ತೆ ಕಮ್ಯುನಿಕೇಷನ್, ಡೆಫಿನೆಟ್ಲಿ. ಇಟ್ ಎನ್ಶೂರ್ಸ್ ದ ಪ್ರಾಜೆಕ್ಟ್ ಗೋಲ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಅಂಡರ್ಸ್ಟುಡ್.
ನಮ್ಮ ಎಲ್ಲ ಜನಗಳಿಗೂ ಕೂಡ ಅಥವಾ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೆ ಪ್ರಾಜೆಕ್ಟ್ ಗೋಲ್ ಅಂದರೆ ಏನು, ಪ್ರಾಜೆಕ್ಟ್ನ ಅಬ್ಜೆಕ್ಟಿವ್ಸ್ ಏನು ಅನ್ನೋದನ್ನು ತಿಳಿಸುತ್ತೆ. ಡೆಫಿನೆಟ್ಲಿ ಕಮ್ಯುನಿಕೇಷನಿಂದ ತಿಳಿಯುತ್ತೆ, ಮೀಟಿಂಗ್ಸ್ ಮಾಡೋದ್ರಿಂದ ತಿಳಿಯುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಲ್ ಆಫ್ ದೀಸ್ ಆರ್ ಕಾಂಟ್ರಿಬ್ಯೂಟ್ ಟು ದ ಪ್ರಾಜೆಕ್ಟ್ ಸಕ್ಸಸ್. ಲಾಸ್ಟ್ ಕ್ವಶನನ್ನು ನೋಡೋಣ. ವಾಟ್ ಈಸ್ ಎ ಕೀ ಪ್ರಿರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್? ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಮುಗಿಬೇಕು ಅಂತೇಳಿದರೆ ಇದರಲ್ಲಿ ಕೀ ಪ್ರಿರಿಕ್ವಿಸಿಟ್ ಮುಂಜಾಗ್ರತೆ ಅಂತಕ್ಕಂಥದ್ದು ಯಾವುದು? ಕ್ಲಿಯರ್ಲಿ ಡಿಫೈನ್ಡ್ ಪ್ರಾಜೆಕ್ಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ಸಫಿಷಿಯಂಟ್ ಪ್ರಾಜೆಕ್ಟ್ ಬಡ್ಜೆಟ್ ಆ್ಯಂಡ್ ರಿಸೋರ್ಸಸ್, ಅಡ್ವಾನ್ಸ್ಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಟೂಲ್ಸ್, ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್ ಆ್ಯಂಡ್ ರಿಪೋರ್ಟಿಂಗ್ ಟೆಂಪ್ಲೇಟ್ಸ್. ನೋಡಿ, ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ಸಕ್ಸಸ್ಫುಲ್ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡ್ತವೆ, ಇವೆಲ್ಲವೂ ಕೂಡ ಕರೆಕ್ಟೇನೆ. ಆದರೆ ಅಲ್ಲಿ ಕ್ವಶನ್ ಕೇಳಿರೋದು ಕೀ ಪ್ರಿರಿಕ್ವಿಸಿಟ್ಸ್, ಇದರಲ್ಲಿ ಇಂಪಾರ್ಟೆಂಟ್ ಯಾವುದು, ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ದಾನೆ. ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಥವಾ ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಬೇಕು ಅಂದರೆ ಫಸ್ಟ್ ಗೋಲ್ ಇರಬೇಕು, ಆಬ್ಜೆಕ್ಟಿವ್ಸ್ ಇರಬೇಕು. ಹಾಗಾಗಿ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಬಡ್ಜೆಟ್ ಕೂಡ ಬೇಕು, ಸಾಫ್ಟ್ವೇರ್ ಟೂಲ್ಸ್ಗಳು ಬೇಕು, ಡಾಕ್ಯುಮೆಂಟೇಷನ್ ಕೂಡ ಇರಬೇಕು. ಆದರೆ ಇಂಪಾರ್ಟೆಂಟ್ ಯಾವುದು? ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಸೊ ಈ ರೀತಿಯಾಗಿ ನಿಮಗೆ ಆ ಡೆಫಿನಿಷನ್ಗಳ ಮೇಲೆ, ಅದರದ್ದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕ್ವೆಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕಾನ್ಸೆಪ್ಟ್ಸ್ಗಳನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಏನೇ ಕ್ವೆಶನ್ಸ್ ಬಂದರೂ ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಸ್ನೇಹಿತರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವತ್ತೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಅನೇಕ ಹಲವಾರು ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ, ಆ ಎಲ್ಲ ವೀಡಿಯೋಗಳನ್ನು ನೋಡಿ ಒಂದು ಸಕ್ಸಸ್ಸನ್ನು ಪಡೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.